ನಮಸ್ತೆ ಪ್ರಿಯ ವೀಕ್ಷಕರು, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ, ಏನಾದರೂ ತಿಂದ ತಕ್ಷಣವೇ ಹೊಟ್ಟೆ ಟೈಟ್ ಆಗಿಬಿಡುತ್ತೆ, ಇದಕ್ಕೆ ಉದಾವರ್ತ ಅಂತ ಹೇಳ್ತೀವಿ ನಾವು, ಅಂದರೆ ಬ್ಲೋಟಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಉರಿ ಇರಲ್ಲ, ಸಂಕಟ ಇರಲ್ಲ, ಹೀಟ್ ಆಗಲ್ಲ, ಹೊಟ್ಟೆ ನೋವು ಇರಲ್ಲ, ಅಥವಾ ಏನೇನು ತೊಂದರೆ ಇರಲ್ಲ ವೀಕ್ಷಕರೇ, ತಿಂದ ತಕ್ಷಣ ಹೊಟ್ಟೆ ಬಲೂನ್ ಥರ ಟೈಟ್, ಒಳಗಡೆ ಟೆನ್ಷನ್ ಸುಸ್ತು ಆನಂಗೆ ಆಗ್ತದೆ. ಇದಕ್ಕೆ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಳೋಂತಹ ಪರಿಹಾರವನ್ನು ಹೇಳ್ಕೊಡ್ತೇನೆ ವೀಕ್ಷಕರೇ. ಊಟ ಆದ ತಕ್ಷಣ ಒಂದು ಲೋಟ ಮಜ್ಜಿಗೆಗೆ ಒಂದು ಚಿಟಿಕೆ ಹಿಂಗನ್ನು ಹಾಕಬೇಕು. ಹಿಂಗು ಗೊತ್ತಲ್ಲ, ಹಿಂಗು ಇದ್ದರೆ ಮಂಗನು ಅಡುಗೆ ಮಾಡ್ತದಂತೆ. ಅಂದರೆ ಅಷ್ಟು ರುಚಿಕಾರಕ ಆಹಾರವನ್ನು ರುಚಿಸಲಿಕ್ಕೆ, ರುಚಿ ಆಗ ರೀತಿ ಮಾಡಲಿಕ್ಕೆ ಹಿಂಗು ಭಾಳ ಮುಖ್ಯವಾದಂತಹ ಪಾತ್ರ. ಕೆಲವರು ಬೆಳ್ಳುಳ್ಳಿಯನ್ನು, ಈರುಳ್ಳಿಯನ್ನು ತಿನ್ನಲ್ಲಲ್ಲ, ಅದ್ರ ಬದಲಾಗಿ ಹಿಂಗನ್ನು ಬಳಕೆ ಮಾಡ್ತಾರೆ. ಭಾಳ ವೆರಿ ಗುಡ್ ಡೈಜೆಸ್ಟಿವ್ ಹಿಂಗು, ವಾತಹರ ದ್ರವ್ಯ ಹಿಂಗು. ಸೊ ಊಟ ಆದ ನಂತರ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಇರುತ್ತಲ್ಲ, ಗಾಳಿ ತುಂಬಿಕೊಂಡಿರುತ್ತಲ್ಲ, ಆ ಗಾಳಿಯನ್ನು ಇಮ್ಮಿಡಿಯೇಟಾಗಿ ಹೊರಹಾಕ್ಬೇಕು ಅಂತಂದರೆ ಊಟ ತಿಂಡಿಯ ನಂತರ ಒಂದು ಲೋಟ ಮಜ್ಜಿಗೆಗೆ ಒಂದು ಚಿಟಿಕೆ ಹಿಂಗನ್ನು ಹಾಕಿ ಕುಡಿದು ಬಿಡ್ರಿ. 5 ನಿಮಿಷ ಕಾಯಿರಿ. 5 ನಿಮಿಷದ ನಂತರ ಓಬ್ ಅಂತ ಹೊಟ್ಟೆಯಿಂದ ಹೊರಗಡೆ ಬರ್ತದೆ ಗಾಳಿ, ಹೊಟ್ಟೆ ಹಗುರ ಆಗಿಬಿಡ್ತದೆ, ಹೊಟ್ಟೆ ಸ್ಮೂತ್ ಆಗಿಬಿಡ್ತದೆ, ಶಾಂತ ಆಗ್ತದೆ. ತಿಂದಿದ್ದು ಮೈಗೆ ದಕ್ಕುತ್ತೆ, ಸಲ್ಲುತ್ತೆ. ದಕ್ಕುತು ಸಲ್ತು ಅಂದರೆ ಮತ್ತೆ ನೆಕ್ಸ್ಟ್ ದಿನ ರೆಡಿ ಆಗ್ತೀರಿ. ಇಲ್ಲ ಅಂತಂದರೆ ಆ ಬ್ಲೋಟಿಂಗ್ ಇತ್ತು ಅಂದರೆ ಯಾರಾದ್ರೂ ಏನಾದ್ರೂ ಬೃಷ್ಟಾನ ಭೋಜನ, ಮೆಣಸಿನ್ಕಾಯಿ ಬೋಂಡ, ಜಿಲೇಬಿ, ಮೈಸೂರು ಪಾಕ ತಂದ್ರೂ ಆನಲಿ ಬೇಡ, ಸಾಕು ಸಾಕು ಸಾಕು, ಈ ವಿಷಯಪ್ಪ ಇದನ್ನು ಮಾಡಿ ನೋಡ್ರಿ, ಏನು ತಂದ್ರೂ ತಗೊಂಬ, ಇದನ್ನು ತಗೊಂಬ, ಅದನ್ನು ತಗೊಂಬ ಅಂತೀರಿ. ಸುಲಭ ಅಲ್ಲ. ಹೊಟ್ಟೆಯಲ್ಲಿರುವಂತಹ ಗಾಳಿಯನ್ನು ಇಮ್ಮಿಡಿಯೇಟಾಗಿ ಹೊರಹಾಕ್ಲಿಕ್ಕೆ ಮಜ್ಜಿಗೆ ಮತ್ತು ಹಿಂಗೆ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಮನೆಯಲ್ಲೇ ಇಟ್ಕೊಳ್ಳಿ, ಯಾವಾಗ ಬೇಕಾದರೂ ಪ್ರಯೋಗ ಮಾಡಿ, ಯಾವ ರೀತಿಯ ಪಾರ್ಶ್ವ ಪರಿಣಾಮ ಇಲ್ಲ. ಇದನ್ನು ಮಾಡಿಯೂ ಪ್ರಯೋಜನ ಆಗ್ತಿಲ್ವಾ, ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ. ಇದಕ್ಕೆ ಅಂತಲೇ ನಾಭಿ ಚಿಕಿತ್ಸೆಯನ್ನು ಮಾಡಬಹುದು, ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಬಹುದು, ಶಮನೌಷಧಿಗಳನ್ನು ಕೊಡಬಹುದು, ಇತ್ಯಾದಿ ಇತ್ಯಾದಿ ಚಿಕಿತ್ಸೆಗಳನ್ನು ಅವರು ನಿರ್ಧಾರ ಮಾಡ್ತಾರೆ. ವಿಷಯವನ್ನು ತಿಳಿಸಿದ್ದೀನಿ, ಮಾಡಿಕೊಳ್ಳೋದು ಬಿಡೋದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರು.